ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ, ಬನ್ನಿ ನೋಡೋಣ. ಸಾಮಾಜಿಕ ಕಾರ್ಯಕರ್ತರಾದ ಅಣ್ಣಾ ಹಜಾರೆ ಇದೀಗ ಒತ್ತಾಯ ಮಾಡ್ತಿದ್ದಾರೆ. ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ, ಇಲ್ಲೂ ಕೂಡ ಬಿಜೆಪಿ ಆಡಳಿತ ಇದೆ. ರಾಜಕೀಯ ಮಾಡೋದು ಬಿಟ್ಟು ಜನರ ಹಿತವನ್ನು ಕಾಪಾಡಬೇಕು, ಪ್ರಧಾನಿ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅನ್ನುವ ಮಾತುಗಳನ್ನು ಸಾಮಾಜಿಕ ಕಾರ್ಯಕರ್ತರಾದ ಅಣ್ಣಾ ಹಜಾರೆ ಅವರು ತಮ್ಮ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಹದಾಯಿ ಏಕ್ ನದಿ ನಹಿ ಹೇ ದೇಶ್ ಮೇ ಕಹೀ ನದಿಯೋ ಕೆ ಝಗಡೆ ಚಲ್ ರಹೇ ಹೇ ಔರ್ ನದಿಯೋ ಕೆ ಝಗಡೆ ಮೇ ಬಹುತ್ ಸಿ ಪಕ್ಷ ಔರ್ ಪಾರ್ಟಿ ಅಪನೆ ವೋಟಿಂಗ್ ಕಾ ಸೋಚ್ ಕರ್ತಿ ಹೇ ಸಮಾಜ ಕಾ ನಹಿ ಗಾಂವ್ ಕಾ ನಹಿ ದೇಶ್ ಕಾ ನಹಿ ವೋಟ್ ನಾ ತೋ ಯೇ ಪ್ರಶ್ನೆ ಛುಟಾನೆ ಕಾ ಕ್ಯಾ ದಿಕ್ಕತ್ ಹೇ ಕೇಂದ್ರ ಸರ್ಕಾರ ಹೇ ರಾಜ್ಯ ಸರ್ಕಾರ ಹೇ ದೋನೋ ಜಗಹ ಪರ್ ಏಕ ಹಿ ಸರ್ಕಾರ ಹೇ ಬಾತ್ ಯೇ ಹೇ ಕಿ ಸೋಚ್ ಹೇ ವೋ ಪಕ್ಷ ಔರ್ ಪಾರ್ಟಿ ಕಿ ಹೇ ದೇಶ್ ಕಿ ನಹಿ ಸಮಾಜ ಕಿ ನಹಿ ಸಮಾಜ ಔರ್ ದೇಶ್ ಕಿ ಸೋಚ್ ಹೋತಿ ತೋ ಕೋಯ್ ಭಿ ಪಕ್ಷ ಹೋ ಕೋಯ್ ಭಿ ಪಾರ್ಟಿ ಹೋ ಹಮೇ ಕರ್ನಾ ಹೋ ಸಮಾಜ ಕಿ ಸೇವಾ ಕರ್ನಿ ದೇಶ್ ಕಿ ಸೇವಾ ಕರ್ನಿ ತೋ ಪ್ರಶ್ನೆ ಛುಟ್ನೆ ಮೇ ಸಮಯ ನಹಿ ಲಗೇಗಾ. ಮಹದಾಯಿ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಉತ್ತರನ ಪೌರುಷ ತೋರಿಸ್ತಾ ಇದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ದಾರೆ. ಈ ವಿಚಾರದಲ್ಲಿ ದೊಂಬರಾಟ ಮಾಡ್ತಿರೋನು ನಾನಲ್ಲ, ಬಿ ಎಸ್ ಯಡಿಯೂರಪ್ಪ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟರು. ಶೆಟ್ಟರ್ ಮನೆ ಮುಂದೆ ರೈತರು ಪ್ರತಿಭಟನೆ ಮಾಡಬೇಕಾದ್ರೆ ಒಂದು ತಿಂಗಳಲ್ಲಿ ನೀರು ತರ್ತೀನಿ ಅಂದವರು ಯಡಿಯೂರಪ್ಪನವರು. ಗೋವಾ ಸಿಎಂ ಹತ್ರ ಲೆಟರ್ ಬರೆಸಿ ನಾಟಕ ಆಡ್ತಿದ್ದು ಯಡಿಯೂರಪ್ಪನವರೇ ಅಂತ ಹೇಳಿಕೆ ಕೊಟ್ಟರು. ಮಹದಾಯಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಗೋವಾ ಕಾಂಗ್ರೆಸ್ ಒಪ್ಪಿಸಬೇಕು ಅನ್ನೋ ಬಿಜೆಪಿ ಒತ್ತಾಯಕ್ಕೆ ಪ್ರತಿಕ್ರಿಯೆ ಕೊಟ್ಟಂಥ ಮುಖ್ಯಮಂತ್ರಿಗಳು, ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಿ ಅಲ್ಲ, ಮೂರು ರಾಜ್ಯದ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಕರೆದ್ರೆ ಬರ್ತಾರಾ ಅಂತ ಪ್ರಶ್ನಿಸಿದರು. ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ಕರೆದ್ರೆ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಬರ್ತಾರೆ, ಅದನ್ನು ಬಿಟ್ಟು ರಾಹುಲ್ ಸೋನಿಯಾ ಗಾಂಧಿ ಬರಲಿ ಅನ್ನೋದು ನಾಟಕ ಅಷ್ಟೇ, ಜನರಿಗೆ ಇದು ಗೊತ್ತಾಗುತ್ತೆ ಅಂದರು. ಇದೇ ಸಂದರ್ಭದಲ್ಲಿ ಗೋವಾ ಮುಖ್ಯಮಂತ್ರಿ ನನಗೆ ಪತ್ರ ಬರೆದ್ರೆ ಮಾತುಕತೆಗೆ ನಾನೂ ಸಿದ್ಧ ಅಂದರು. ಇವತ್ತು ಮೂರು ಜನ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಕರೆದ್ರೆ ಬರ್ತಾರ? ಯಾರು ಕರೆದ್ರೆ ಬರ್ತಾರ? ಈ ದೇಶದ ಪ್ರಧಾನಿ ಕರೆದ್ರೆ ಬರ್ತಾರ. ಅದನ್ನು ಬಿಟ್ಬಿಟ್ಟು ರಾಹುಲ್ ಗಾಂಧಿ ಕರೀಲಿ, ಸೋನಿಯಾ ಗಾಂಧಿ ಅವ್ರು ಕರೀಲಿ, ಎಂಥ ನಾಟಕ ರೀ ಇವೆಲ್ಲ, ಜನಗಳಿಗೆ ಅರ್ಥ ಆಗಲ್ಲ ಇವೆಲ್ಲ. ಕಾಂಗ್ರೆಸ್ ನಾಯಕರು ವಿರೋಧ ಮಾಡ್ತಿದ್ದಾರೆ ನೋಡಿಯಪ್ಪ, ಗೋವಾ ಕಾಂಗ್ರೆಸ್ನವರು ಅವ್ರ ರಾಜ್ಯದ ಹಿತ ಅವ್ರಿಗೆ ಮುಖ್ಯ, ನಾವು ನಮಗೆ ನಮ್ಮ ರಾಜ್ಯದ ಹಿತ ಮುಖ್ಯ, ನಮ್ಮ ರಾಜ್ಯದ ಮುಖ್ಯ. ಅವ್ರು ಏನೇ ಮಾಡಲಿ, ನಾನೇನು ಹೇಳಿದ್ದೆ ಅವರು ಪತ್ರ ಬರೀಲಪ್ಪ ಮೀಟಿಂಗ್ ಕರಿ, ನನಗೆ ಯಾವತ್ತು ನೆಗೋಷಿಯೇಷನ್ ಮೀಟಿಂಗ್ಗೆ ಪತ್ರ ಬರೀಲಿ, ನಾನು ಗೋವಾ ಕಾಂಗ್ರೆಸ್ನವ್ರ ಜೊತೆ ಮಾತಾಡ್ತೀನಿ ಅಂದೆ. ಅವ್ರು ಪತ್ರನೇ ಬರೀಲಿಲ್ವಲ್ಲ, ಈಗಲೂ ಪತ್ರ ಬರೀಸಲಿ ಅವ್ರ ಕೈಲಿ ಮಾತುಕತೆಗೆ.